ನಮಸ್ಕಾರ ವೀಕ್ಷಕರೇ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಭಾರತ ಸಂವಿಧಾನದ ಮಹತ್ವದ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಟಾಪ್ 15 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸುವ ಅಧಿಕಾರ, ಆಪ್ಷನ್ ಎ ಪ್ರಧಾನಿ, ಆಪ್ಷನ್ ಬಿ ಉಪರಾಷ್ಟ್ರಪತಿ, ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ಡಿ ರಾಷ್ಟ್ರಪತಿಗಳು ಅಂತ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಡಿ ರಾಷ್ಟ್ರಪತಿಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸ್ನೇಹಿತರೆ, ರಾಷ್ಟ್ರಪತಿಯವರಿಗೆ ಕೆಲವು ಶಾಸಕಾಂಗೀಯ ಮತ್ತು ಕಾರ್ಯಾಂಗೀಯ ಹಾಗೂ ನ್ಯಾಯಾಂಗೀಯ ಅಧಿಕಾರಗಳಿರುತ್ತೆ. ಅದರಲ್ಲಿ ಕಾರ್ಯಾಂಗೀಯ ಅಧಿಕಾರಗಳಲ್ಲಿ ಒಂದು ಅಧಿಕಾರ ಯಾವುದು ಅಂತಂದರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸುವ ಅಧಿಕಾರ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಿಸುವ ಅಧಿಕಾರ, ಹೀಗೆ ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡುವಂತಹ ಅಧಿಕಾರ ಇದ್ದದ್ದು ರಾಷ್ಟ್ರಪತಿಯವರಿಗೆ ಪ್ರಾಪ್ತ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ರಾಷ್ಟ್ರಪತಿ ಅಂತ ಆಯಿತು. ಹಾಗಾದರೆ ಭಾರತದ ಪ್ರಸ್ತುತವಾಗಿ ಮುಖ್ಯ ಚುನಾವಣಾ ಆಯುಕ್ತರು ಯಾರಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಬೇಕಲ್ವೇ? ಅದನ್ನು ಕಾಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಕಡೆಗೆ ನೋಡ್ತಾ ಹೋಗೋಣ. ಮೂಲಭೂತ ಹಕ್ಕುಗಳು ಮೂಲಭೂತವಾದವುಗಳು ಎಂದು ಕರೆಯಲ್ಪಡಲು ಕಾರಣ ಏನು ಅಂತ. ಸ್ನೇಹಿತರೆ, ನಾವು ಮೂಲಭೂತ ಹಕ್ಕುಗಳ ಮೇಲೆ ಪ್ರಶ್ನೆ ಬರುತ್ತೆ ಅಂದಾಗ ಕೆಲವೊಂದಿಷ್ಟು ವಿಶೇಷ ಅಂಶಗಳನ್ನು ತಿಳಿದುಕೊಳ್ತೀವಿ, ಆರ್ಟಿಕಲ್ಗಳನ್ನು ಓದ್ಕೊಳ್ತೀವಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಗಳನ್ನು ಓದ್ಕೊಳ್ತೀವಿ. ಬಟ್ ಅದರ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಅದರ ಕಾನ್ಸೆಪ್ಟ್ನ ಆಧಾರದ ಮೇಲೆ ಒಂದು ಪ್ರಶ್ನೆ ಇದೆ. ಏನಂತಂದರೆ, ಮೂಲಭೂತ ಹಕ್ಕುಗಳನ್ನು ನಾವು ಮೂಲಭೂತವಾದವುಗಳು ಅಂತ ಕರೆಯಲಿಕ್ಕೆ ಕಾರಣ ಏನು ಅಂತ. ಆಪ್ಷನ್ ಎ ಸಂವಿಧಾನ ದತ್ತವಾದದ್ದುಗಳು ವಾದವುಗಳು, ಆಪ್ಷನ್ ಬಿ ಸುಪ್ರೀಂ ಕೋರ್ಟಿನಿಂದ ರಕ್ಷಿಸಲ್ಪಟ್ಟವುಗಳು, ಆಪ್ಷನ್ ಸಿ ಸರ್ಕಾರದ ಕಾನೂನಿನ ಮೂಲಕ ತೆಗೆದುಹಾಕಲು ಸಾಧ್ಯವಿಲ್ಲ, ಸರ್ಕಾರದ ಯಾವುದೇ ಕಾನೂನಿನ ಮೂಲಕ ಇವುಗಳನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ಅಂತ, ಆಪ್ಷನ್ ಡಿ ಮಾನವನ ಬೆಳವಣಿಗೆಗೆ ಅಗತ್ಯವಾದಂಥ ಅಂಶಗಳು ಅಂತ. ಯಾಕೆ ಇವುಗಳನ್ನು ಮೂಲಭೂತವಾದವುಗಳು ಅಂತ ಕರೀತಾರೆ ಅಂತ ಕೇಳಿರೋದು ಪ್ರಶ್ನೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ. ಯಾಕೆ ನಾವು ಇವುಗಳನ್ನು ಮೂಲಭೂತ ಹಕ್ಕುಗಳು ಅಂತ ಹೇಳಬೇಕಾಗಿದೆ ಅಂತಂದರೆ, ಮಾನವನ ಬೆಳವಣಿಗೆಗೆ ಅತ್ಯಂತ ಅವಶ್ಯಕವಾಗಿರುವಂಥ ಹಕ್ಕುಗಳು ಇದರಲ್ಲಿದೆ. ಹಾಗಾಗಿ ಇವುಗಳು ಅಗತ್ಯವಾದಂಥ ಅಂಶಗಳಾಗಿರುತ್ತೆ ಅಂತ ಹೇಳಬೇಕು. ಹಾಗಾಗಿ ಇವುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ರೈಟ್, ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಬಿಫೋರ್ ದಟ್, ಇದೇ ಮೊದಲ ಬಾರಿಗೆ ಅಪಾಜಿ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ನಮ್ಮ ಅಕಾಡೆಮಿಯ ಪೇಜನ್ನು ಫಾಲೋ ಮಾಡಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಕ್ವಶನ್, ಭಾರತೀಯ ನಾಗರಿಕನು ಯಾವಾಗ ತನ್ನ ದೇಶೀಯ ನಾಗರಿಕತ್ವವನ್ನು ಕಳೆದುಕೊಳ್ಳುತ್ತಾನೆ ಅಂತ. ಆಪ್ಷನ್ ಎ ಹೊರದೇಶದ ನಾಗರಿಕತ್ವ ಪಡೆದಾಗ, ಆಪ್ಷನ್ ಬಿ 6 ತಿಂಗಳ ಕಾಲ ಹೊರದೇಶಕ್ಕೆ ಹೋದಾಗ, ಆಪ್ಷನ್ ಸಿ ಅಪರಾಧಿ ಎಂದು ಸಾಬೀತಾದಾಗ, ಆಪ್ಷನ್ ಡಿ ಸೇನೆಗೆ ಸೇರಲು ನಿರಾಕರಿಸಿದಾಗ. ಸ್ನೇಹಿತರಲ್ಲಿ ನಾವು ಗಮನಿಸಬೇಕು, ಯಾವಾಗ ನಾವು ಸಿಟಿಜನ್ಶಿಪ್ಪನ್ನು ಕಳೆದುಕೊಳ್ತಾನೆ ಒಬ್ಬ ವ್ಯಕ್ತಿ ಅಂತ ಕೇಳಿರೋದು ಪ್ರಶ್ನೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಇದ್ದಂಥವನು ಹೊರದೇಶದ ನಾಗರಿಕತ್ವವನ್ನು ಪಡೆದುಕೊಂಡಾಗ ಆಟೋಮೆಟಿಕಲಿ ಭಾರತೀಯ ನಾಗರಿಕತ್ವ ಅಥವಾ ನಮ್ಮ ದೇಶದ ನಾಗರಿಕತ್ವ ಇದ್ದುದು ಕಡಿತಗೊಳ್ಳುತ್ತೆ. ಹಾಗಾಗಿ ಕಡಿತಗೊಳ್ಳುತ್ತೆ ಆತ ಕಳೆದುಕೊಳ್ತಾನೆ ಆ ನಾಗರಿಕತ್ವವನ್ನು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಇತ್ತೀಚಿಗೆ ನಾವು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ಲನ್ನು ನೋಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಹೋರಾಟಗಳನ್ನು ಕೂಡ ನೋಡಿದ್ವಿ. ಯಾವ ವಿಧಿ ಇದ್ದದ್ದು ಸಿಟಿಜನ್ಶಿಪ್ ಬಗ್ಗೆ ತಿಳಿಸುತ್ತೆ, ಯಾವ ಭಾಗದಲ್ಲಿ ಯಾವ ವಿಧಿಗಳು ನಮ್ಮ ನಾಗರಿಕತ್ವದ ಬಗ್ಗೆ ತಿಳಿಸುತ್ತೆ ಅನ್ನೋದನ್ನು ಕಮೆಂಟ್ನ ಮೂಲಕ ತಿಳಿಸಿ ಅದರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್, ಯಾವುದೇ ಸಚಿವನ ವಿರುದ್ಧ ಅವಿಶ್ವಾಸ ನಿರ್ಣಯ ಅನುಮೋದಿಸಲ್ಪಟ್ಟರೆ ಲೋಕಸಭೆಯನ್ನು ವಿಸರ್ಜಿಸಬೇಕು, ಸಂಬಂಧಪಟ್ಟ ಮಂತ್ರಿ ರಾಜೀನಾಮೆ ನೀಡಬೇಕು, ಇಡೀ ಸಚಿವ ಸಂಪುಟ ರಾಜೀನಾಮೆ ನೀಡಬೇಕು, ಮೇಲಿನ ಯಾವುದೂ ಅಲ್ಲ ಅಂತ ಆಪ್ಷನ್ಸ್ಗಳಿವೆ. ಒಬ್ಬ ಸಚಿವನ ವಿರುದ್ಧ ಅವಿಶ್ವಾಸ ನಿರ್ಣಯ ಅನುಮೋದಿಸಲ್ಪಟ್ಟರೆ ಲೋಕಸಭೆಯನ್ನು ವಿಸರ್ಜಿಸಬೇಕಾಗತ್ತಾ, ಅಥವಾ ಸಂಬಂಧಪಟ್ಟ ಮಂತ್ರಿ ಇದ್ದಂಥವನು ರಾಜೀನಾಮೆ ನೀಡಬೇಕಾಗತ್ತಾ, ಅಥವಾ ಇಡೀ ಸಚಿವ ಸಂಪುಟ ಇದ್ದದ್ದು ರಾಜೀನಾಮೆಯನ್ನು ನೀಡಬೇಕಾಗತ್ತಾ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ, ಯಾವುದೇ ಒಬ್ಬ ಸಚಿವನ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯ ಅನುಮೋದಿಸಲ್ಪಟ್ಟರೆ ಆವಾಗ ಆ ಸಂಬಂಧಪಟ್ಟ ಮಂತ್ರಿ ಇದ್ದಂಥವನು ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಓಕೆ, ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ತಿದ್ದುಪಡಿಯ ಮೂಲಕ ಮತದಾರರ ವಯೋಮಿತಿಯನ್ನು 21 ರಿಂದ 18 ಇಳಿಸಲಾಯಿತು. ಆಪ್ಷನ್ ಎ 65ನೇ ತಿದ್ದುಪಡಿ, ಆಪ್ಷನ್ ಬಿ 62ನೇ ತಿದ್ದುಪಡಿ, ಆಪ್ಷನ್ ಸಿ 63ನೇ ತಿದ್ದುಪಡಿ, ಆಪ್ಷನ್ ಡಿ 61ನೇ ತಿದ್ದುಪಡಿ. ಸೊ ಇಲ್ಲಿ ಸರಿಯಾದ ಉತ್ತರ 61ನೇ ತಿದ್ದುಪಡಿ. ಸ್ನೇಹಿತರೆ, ನಮ್ಮಲ್ಲಿ ಇರ್ತಕ್ಕಂಥ 104 ತಿದ್ದುಪಡಿಗಳನ್ನು
ಕೇವಲ 14 ತಿದ್ದುಪಡಿಗಳನ್ನು ನೆನಪಿಟ್ಟುಕೊಂಡ್ರೆ ಸಾಕು ಸ್ನೇಹಿತರೆ, ಅಷ್ಟರಲ್ಲಿನೇ ಕ್ವಶನ್ಗಳು ಬರುತ್ತೆ. ಹಾಗಾಗಿ ಅದರ ಮೇಲೆ ಒಂದು ವಿಡಿಯೋ ಇದೆ, ಅದನ್ನು ನೀವು ನೋಡ್ಕೊಳ್ಬಹುದು. ಅದರಲ್ಲಿ ಟಾಪ್ 14 ತಿದ್ದುಪಡಿಗಳನ್ನು ಚರ್ಚೆ ಮಾಡಲಾಗಿದೆ. ಸೊ ಅದರಲ್ಲಿ ಈ ವಿಷಯವನ್ನು ಕೂಡ ನಾನು ವಿವರವಾಗಿ ಡಿಸ್ಕಸ್ ಮಾಡಿದ್ದೀನಿ. ಸೊ ನೀವು ಅಲ್ಲಿಂದ ನೋಡಬಹುದಾಗಿದೆ. ಸೊ ಮತದಾರರ ವಯಸ್ಸನ್ನು ನಾವು 21-18 ಇಳಿಸಲಾಯಿತು. ಆಗಿನ ಪ್ರಧಾನಮಂತ್ರಿ ಯಾರಿದ್ದರು ಅಂತಂದರೆ ಇಂದಿರಾ ಗಾಂಧಿ ಇದ್ದರು, ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ದರು. ಸೊ ಆ ವಿಷಯವನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ರೈಟ್, ನೆಕ್ಸ್ಟ್ ಕ್ವಶನ್. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಸಂಬಳವನ್ನು ನೀಡುವವರು. ಆಪ್ಷನ್ ಎ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಸಂಸತ್ತು, ರಾಷ್ಟ್ರಪತಿ ಮೇಲಿನ ಯಾವುದು ಅಲ್ಲ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ನಾವು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಮತ್ತು ರಾಷ್ಟ್ರಪತಿಯವರಿಗೆ ಹೀಗೆ ಕೆಲವೊಂದಿಷ್ಟು ಜನರಿಗೆ ನಾವು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಮೂಲಕವಾಗಿ ನಾವು ಅವರಿಗೆ ಸಂಬಳಗಳನ್ನು ನೀಡ್ತಾ ಇದ್ದೀವಿ ಸ್ನೇಹಿತರೆ. ನಾನು ರಾಷ್ಟ್ರಪತಿ ಹೇಳಿದೆ ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹೇಳಿದೆ. ಹಾಗಾದರೆ ಇನ್ನುಳಿದಂಥ ಯಾರ್ಯಾರಿಗೆ ನಾವು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದ ಮೂಲಕವಾಗಿ ಸಂಬಳವನ್ನು ನೀಡ್ತೀವಿ ಅನ್ನೋದನ್ನು ಕಮೆಂಟ್ನ ಮೂಲಕ ತಿಳಿಸಿ ಸ್ನೇಹಿತರೆ. ನಾನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳುವ ಮುಖ್ಯ ಉದ್ದೇಶ ಏನು ಅಂತಂದರೆ, ನೀವು ಕೂಡ ಆ ವಿಷಯದ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಮಾಡಲಿ, ಅಟ್ಲೀಸ್ಟ್ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಅಟ್ಲೀಸ್ಟ್ ನಾನು ಕೇಳಿದ್ದೀನಿ ಅನ್ನೋ ಕಾರಣಕ್ಕಾದರೂ ಪುಸ್ತಕವನ್ನು ತೆಗೆದು ನೋಡಿ ನನಗೆ ಕಮೆಂಟ್ ಮಾಡಲಿ, ಜೊತೆಗೆ ನಿಮಗೆ ಆ ವಿಷಯ ಅರ್ಥ ಆಗಲಿ ಅನ್ನೋದು ಅಷ್ಟೇ ನನ್ನ ನಂಬಿ ಒಂದು ಆಶಯ. ನೆಕ್ಸ್ಟ್ ಕ್ವಶನ್. ಜನಮತ ಸಂಗ್ರಹ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಜನತಾ ನ್ಯಾಯಾಲಯ, ಆಪ್ಷನ್ ಬಿ ಪರೋಕ್ಷ ಪ್ರಜಾಪ್ರಭುತ್ವ, ಆಪ್ಷನ್ ಸಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಆಪ್ಷನ್ ಡಿ ಸೀಮಿತ ರಾಜತಂತ್ರ ಅಂತ. ಸ್ನೇಹಿತರೆ, ಜನಮತ ಸಂಗ್ರಹ ಅಂತೇಳಿ ಅಂದರೆ ಜನರ ಮತಗಳನ್ನು ಸಂಗ್ರಹ ಮಾಡೋದು, ಅಥವಾ ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದು, ಅಥವಾ ಜನರ ಸಹಿಗಳನ್ನು ಸಂಗ್ರಹ ಮಾಡೋದು, ಮೂರೂ ಕೂಡ ಜನಮತ ಸಂಗ್ರಹ ಅಂತ ಅರ್ಥ ಆಗತ್ತೆ. ಇಲ್ಲಿ ನಾವು ಈ ವ್ಯವಸ್ಥೆಯನ್ನು ಎಲ್ಲಿ ಕಾಣ್ತೀವಿ ಅಂತಂದರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಣ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ. ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ, ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತಂದರೆ, ಈಗ ನೀವು ಪ್ರತ್ಯಕ್ಷವಾಗಿ ನೋಡಬೇಕಾಯಿತು ಅಂತಂದರೆ ಸ್ವಿಝರ್ಲ್ಯಾಂಡ್ನಲ್ಲಿ ಇದೆ. ಓಕೆ, ಸ್ವಿಝರ್ಲ್ಯಾಂಡ್ನಲ್ಲಿ ನಾವು ಜನಮತ ಸಂಗ್ರಹಗಳನ್ನು ನೋಡಬಹುದಾಗಿದೆ. ಯಾವುದೇ ಒಬ್ಬ ಒಂದು ಮಸೂದೆಯನ್ನು ಕಾಯ್ದೆಯಾಗಿ ಮಾಡಬೇಕಾಯಿತು ಅಂತಂದರೆ ಕೆಲವು ವಿಶೇಷ ಮಸೂದೆಗಳನ್ನು ಅಲ್ಲಿ ಏನು ಮಾಡುತ್ತೆ ಅಲ್ಲಿನ ಸರ್ಕಾರ ಅಂತಂದರೆ ಜನಮತ ಸಂಗ್ರಹಕ್ಕಾಗಿ ಜನರ ಬಳಿಗೆ ಕಳಿಸುತ್ತೆ. ಸೊ ಆವಾಗ ಎಷ್ಟು ಸಹಿಗಳು ಕಲೆಕ್ಟ್ ಆಗುತ್ತೆ ಅನ್ನುವುದರ ಮೇಲೆ ಆ ಒಂದು ಮಸೂದೆ ಇದು ಕಾನೂನಾಗಬೇಕು ಆಗಬಾರದು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅತಿ ಒಳ್ಳೆಯವಾದಂತಹ ಒಂದು ಪ್ರಜಾಪ್ರಭುತ್ವದ ಬೆಳವಣಿಗೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವಗಳಲ್ಲಿ ಇರುವುದು. ರೈಟ್, ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಆಯಿತು. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಪ್ರಜಾಪ್ರಭುತ್ವದ ಬೆನ್ನೆಲುಬು ಯಾವುದು ಅಂತ. ಆಪ್ಷನ್ ಎ ಅಧಿಕಾರ ಚಲಾವಣೆ, ಆಪ್ಷನ್ ಬಿ ನಾಯಕರು, ಆಪ್ಷನ್ ಸಿ ರಾಜಕೀಯ ಪಕ್ಷಗಳು, ಆಪ್ಷನ್ ಡಿ ಯಾವುದು ಅಲ್ಲ ಅಂತ. ಸ್ನೇಹಿತರೆ, ಪ್ರಜಾಪ್ರಭುತ್ವದ ಬೆನ್ನೆಲುಬು ಯಾವುದು ಅಂತ ಕೇಳೋದಾದರೆ ಆಪ್ಷನ್ ಸಿ ರಾಜಕೀಯ ಪಕ್ಷಗಳಿದ್ದು ಪ್ರಜಾಪ್ರಭುತ್ವದ ಬೆನ್ನೆಲುಬಿನ ಹಾಗೆ ಕೆಲಸವನ್ನು ಮಾಡುತ್ತೆ. ಕಾರಣ ಏನು ಅಂತ ಕೇಳೋದಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೆಳೆಯೋದು ಯಾವಾಗ ಅಂತಂದರೆ ಎಲ್ಲಿಯವರೆಗೆ ನಮ್ಮಲ್ಲಿ ಪಕ್ಷ ವ್ಯವಸ್ಥೆ ಇರುವುದಿಲ್ಲ, ಏಕಪಕ್ಷ ವ್ಯವಸ್ಥೆ ಇತ್ತು ಅಂತಂದರೆ ಅಲ್ಲಿ ನಮಗೆ ಪ್ರಜಾಪ್ರಭುತ್ವ ಇದ್ದು ಉಪಯೋಗವಿಲ್ಲ. ಬಿಕಾಸ್ ಒಬ್ಬ ವ್ಯಕ್ತಿ ದುರಾಡಳಿತವನ್ನು ಕೊಟ್ಟಾಗ ಅವನನ್ನು ತೆಗೆದು ಮತ್ತೊಬ್ಬ ಅಧಿಕಾರಿ ಇದ್ದಂಥವನು ಅಧಿಕಾರಕ್ಕೆ ಬರಬೇಕು. ಇನ್ನು ಒಂದು ಪಕ್ಷ ಇದ್ದದ್ದು ತನ್ನ ಆಡಳಿತ, ಫಾರ್ ಎಕ್ಸಾಂಪಲ್ ಆಡಳಿತರೂಢ ಪಕ್ಷ ಇದ್ದದ್ದು ತಪ್ಪುಗಳನ್ನು ಮಾಡಿದಾಗ ಅವುಗಳನ್ನು ಹೇಳಲಿಕ್ಕೆ ವಿರೋಧ ಪಕ್ಷ ಅನ್ನೋದು ಬೇಕು. ವಿರೋಧ ಪಕ್ಷದ ಕಾರಣೇ ಅದಾಗಿರುತ್ತೆ. ಹೋ, ಹಾಗಿರುವಾಗ ಏನಾಗುತ್ತೆ ಅಂತಂದರೆ ಪ್ರಜಾಪ್ರಭುತ್ವ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಸೊ ಅದಕ್ಕಾಗಿ ಪ್ರಜಾಪ್ರಭುತ್ವದಲ್ಲಿ ನಾವು ರಾಜಕೀಯ ಪಕ್ಷಗಳನ್ನು ಬೆನ್ನೆಲುಬು ಅಂತ ಕರಿತಾ ಇದ್ದೀವಿ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಕಾಲದಲ್ಲಿ ಭಾರತದ ವೈಸರಾಯ ಅಂತ. ಆಪ್ಷನ್ ಎ ಕರ್ಜನ್, ಆಪ್ಷನ್ ಬಿ ರಿಪ್ಪನ್, ಆಪ್ಷನ್ ಸಿ ಡಾಲ್ಹೌಸಿ, ಆಪ್ಷನ್ ಡಿ ಡಫ್ರೀನ್ ಅಂತ. ಸ್ನೇಹಿತರೆ, ಈ ಪ್ರಶ್ನೆಯನ್ನು KAS ಪ್ರಿಲಿಮ್ಸ್ಗಳಲ್ಲಿ ಭಾಳಷ್ಟು ಸಾರಿ ಕೇಳಿರೋದು, ಆಮೇಲೆ FDAಗಳಲ್ಲಿ ಬಂದಿರೋದು, ಆಮೇಲೆ ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ನ ಎಕ್ಸಾಮ್ಗಳಲ್ಲಿಯೂ ಕೂಡ SSC ಎಕ್ಸಾಮ್ಗಳಲ್ಲಿಯೂ ಕೂಡ ಈ ಒಂದು ಕ್ವಶನ್ ಬಂದಿರೋದು. ಹಾಗಾಗಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾರು ಇದ್ರಪ್ಪ ಅಂತಂದರೆ ನಮ್ಮದು 1885 ರಾಷ್ಟ್ರೀಯ ಕಾಂಗ್ರೆಸ್ ಇದ್ದು ಸ್ಥಾಪನೆ ಆಯಿತು ಹುಮ್ ಅವರ ಅಧ್ಯಕ್ಷತೆಯಲ್ಲಿ. ಸೊ ಅದು ಸ್ಥಾಪನೆ ಆದಾಗ ಭಾರತದ ವೈಸರಾಯ ಆಗಿದ್ದವರು ಡಫ್ರೀನ್ ಅನ್ನುವಂಥವರು. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಡಫ್ರೀನ್ ಅಂತ. ನೆನಪಲ್ಲಿಟ್ಕೊಳ್ಳಿ ಇದನ್ನು. ವಿಧಾನಸಭೆ ಅಂಗೀಕರಿಸಿದ ಹಣಕಾಸೇತರ ಮಸೂದೆಗಳನ್ನು ರಾಜ್ಯಪಾಲರು ಪುನರ್ಗಣನೆಗೆ ಎಷ್ಟು ಬಾರಿ ಹಿಂತಿರುಗಿಸಬಹುದು ಅಂತ.
ಪ್ರಶ್ನೆ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದರೆ, ಹಣಕಾಸೇತರ ಮಸೂದೆಗಳು ಅಂತಂದರೆ ಸಾಮಾನ್ಯ ಮಸೂದೆಗಳು ಅಂತ ಆಯಿತು. ಈ ಸಾಮಾನ್ಯ ಮಸೂದೆಗಳನ್ನು ರಾಜ್ಯಪಾಲರ ಸಹಿಗಾಗಿ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಪಾಸಾದಂತಹ ಒಂದು ಮಸೂದೆಯನ್ನು, ಸಾಮಾನ್ಯ ಮಸೂದೆಯನ್ನು ನಾವು ರಾಜ್ಯಪಾಲರ ಅಂಕಿತಕ್ಕಾಗಿ ಕಳಿಸಬೇಕಾಗತ್ತೆ. ಸೊ ಅಂಕಿತವನ್ನು ಪಡೆದ ನಂತರ ಆ ಮಸೂದೆ ಇದ್ದದ್ದು ನಮಗೆ ಕಾಯ್ದೆಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಸೊ ಹೀಗಿರುವಾಗ ಒಂದು ವೇಳೆ ನಾವು ಕಳಿಸಿರ್ತಕ್ಕಂತಹ, ನಾವು ಅಂತಂದರೆ ವಿಧಾನ ಪರಿಷತ್ತು ಅಥವಾ ವಿಧಾನಸಭೆ ಇದ್ದದ್ದು ಕಳಿಸಿರ್ತಕ್ಕಂತಹ ಮಸೂದೆಗೆ ರಾಜ್ಯಪಾಲರು ಅಂಕಿತವನ್ನು ಹಾಕದೆ ಈ ಒಂದು ಮಸೂದೆಯನ್ನು ನೀವು ಮತ್ತೊಂದು ಸಾರಿ ಪುನರ್ಗಣನೆಗೆ ತೆಗೆದುಕೊಳ್ಬೇಕು, ಮತ್ತೊಂದು ಸಾರಿ ಇದರ ಮೇಲೆ ಚರ್ಚೆಗಳಾಗಬೇಕು, ಮತಕ್ಕೆ ಹಾಕಬೇಕು ಅಂತ ಕಳಿಸಿದ್ದೇ ಆದರೆ, ಹಾಗೆ ಒಂದು ಮಸೂದೆಯನ್ನು ರಾಜ್ಯಪಾಲ ಇದ್ದಂಥವರು ಎಷ್ಟು ಬಾರಿ ವಾಪಸ್ಸಾಗಿ ವಿಧಾನಮಂಡಲಕ್ಕೆ ಕಳಿಸಬಹುದು ಅಥವಾ ವಿಧಾನಸಭೆಗೆ ಕಳಿಸಬಹುದು, ವಿಧಾನ ಪರಿಷತ್ತಿಗೆ ಕಳಿಸಬಹುದು ಅಂತ ಪ್ರಶ್ನೆ ಇರೋದು. ಸೊ ಆಪ್ಷನ್ ಎ ಒಂದು ಬಾರಿ, ಆಪ್ಷನ್ ಬಿ ಎರಡು ಬಾರಿ, ಆಪ್ಷನ್ ಸಿ ಮೂರು ಬಾರಿ, ಆಪ್ಷನ್ ಡಿ ಹಿಂದಿರುಗಿಸುವ ಹಾಗಿಲ್ಲ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಬಾರಿ. ಸೊ ಎರಡು ಬಾರಿ ಕಳಿಸಲಾಗತ್ತೆ. ಸೊ ಎರಡೂ ಬಾರಿಯಲ್ಲಿ ಕೂಡ ಯಾವುದೇ ರೀತಿಯಾದಂಥ ಡಿಸ್ಕಷನ್, ಯಾವುದೇ ರೀತಿಯಾದಂಥ ಬದಲಾವಣೆಯನ್ನು ಮಾಡಿಕೊಳ್ಳಾರದೆ ಅಗ್ಗೇ ವಿಧಾನಸಭೆ ವಿಧಾನ ಪರಿಷತ್ತುಗಳಲ್ಲಿ ಪಾಸಾಗಿ ಒಂದು ಮಸೂದೆ ಇದ್ದಿದ್ದು ರಾಜ್ಯಪಾಲರ ಕಡೆಗೆ ಹೋಯಿತು ಅಂತಂದರೆ ಅದಕ್ಕೆ ಕಡ್ಡಾಯವಾಗಿ ರಾಜ್ಯಪಾಲ ಇದ್ದಂಥವರು ಅಂಕಿತವನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ರೈಟ್, ನೆಕ್ಸ್ಟ್ ಒನ್ ನೋಡೋಣ. ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂಲ ರಚನೆಯ ತತ್ವವನ್ನು ಮೊದಲ ಬಾರಿಗೆ ಯಾವ ದಾವೆಯಲ್ಲಿ ಪ್ರಸ್ತಾಪಿಸಿತು ಅಂತ. ಆಪ್ಷನ್ ಎ ಗೋಲಕ್ನಾಥ್ ದಾವೆ, ಆಪ್ಷನ್ ಬಿ ಕೇಶವಾನಂದ ಭಾರತಿ ದಾವೆ, ಆಪ್ಷನ್ ಸಿ ಮಿನವರ್ ಮಿಲ್ಸ್ ದಾವೆ, ಆಪ್ಷನ್ ಡಿ ಯಾವುದು ಅಲ್ಲ ಅಂತ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನ ಸಂವಿಧಾನ ಮೂಲ ರಚನೆಯ ತತ್ವವನ್ನು ನಮಗೆ ಕೇಶವಾನಂದ ಭಾರತಿ ದಾವೆಯಲ್ಲಿ ಹೇಳಲ್ಪಟ್ಟಿದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೇಶವಾನಂದ ಭಾರತಿ ದಾವೆ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ. ಆರ್ಥಿಕ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿಯಿಂದ ಜಾರಿಗೊಂಡಾಗ ಎಷ್ಟು ಅವಧಿಯವರೆಗೆ ಸಂಸತ್ತಿನಲ್ಲಿ ಅನುಮೋದನೆಯನ್ನು ಪಡೆಯಬೇಕು ಅಂತ. 6 ವಾರಗಳು, 1 ತಿಂಗಳು, 2 ತಿಂಗಳು, 3 ತಿಂಗಳು ಅಂತ. ಸೊ ಸರಿಯಾದ ಉತ್ತರ 3 ತಿಂಗಳು. ಸೊ 3 ತಿಂಗಳ ಒಳಗಾಗಿ ಆರ್ಥಿಕ ತುರ್ತು ಪರಿಸ್ಥಿತಿ ಇದ್ದದ್ದು ನಮ್ಮ ಸಂಸತ್ತಿನಲ್ಲಿ ಅನುಮೋದನೆಯನ್ನು ಪಡೆಯಬೇಕಾಗತ್ತೆ ಸ್ನೇಹಿತರೆ. ಭಾರತದಲ್ಲಿ ಇಲ್ಲಿವರೆಗೂ ಕೂಡ ಒಂದು ಬಾರಿನೂ ಕೂಡ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿಲ್ಲ. ಹಾಗಾದರೆ ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ನಮ್ಮ ಭಾರತ ಸಂವಿಧಾನದ 360ನೇ ವಿಧಿದ್ದು ವಿಧಿ ಇದರ ಬಗ್ಗೆ ತಿಳಿಸಿಕೊಡುತ್ತೆ ನಮಗೆ. ರೈಟ್, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಸ್ವತಂತ್ರ ಬಂದ ಸಂದರ್ಭದಲ್ಲಿ ಇಂಗ್ಲೆಂಡಿನ ಪ್ರಧಾನಿ ಯಾರಾಗಿದ್ದರು? ಆಪ್ಷನ್ ಎ ಚರ್ಚಿಲ್, ಆಪ್ಷನ್ ಬಿ ಅವಿಂಗ್ಸ್ಟೋನ್, ಆಪ್ಷನ್ ಸಿ ಜಾನ್ ಪೀಟರ್, ಆಪ್ಷನ್ ಡಿ ಅಟ್ಲೇ. ಸರಿಯಾದ ಉತ್ತರ ಆಪ್ಷನ್ ಡಿ ಅಟ್ಲೆ. ಅಟ್ಲೆ ಅವರು ಭಾರತ ಸ್ವತಂತ್ರ ಪಡೆದಾಗ 1947ರಲ್ಲಿ ಇಂಗ್ಲೆಂಡಿನ ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ಇಲ್ಲಿವರೆಗೆ ತಿಳಿಸಿರ್ತಕ್ಕಂಥ ಎಲ್ಲ ಕ್ವಶನ್ಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿಯಾದಂಥ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ. ಜೊತೆಗೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿದೇ ಇರಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.